ಸೊ ಆಟಿಸಮ್ ಅಂತಂದರೆ ಇಟ್ಸ್ ಅ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್. ಅದರಲ್ಲಿ ಏನಾಗುತ್ತೆ, ಮೆದುಳು ಫಸ್ಟ್ ಕ್ಲಾಸ್ ನಾರ್ಮಲ್ ಒಂದೂವರೆ ವರ್ಷ ತನಕ ಚೆನ್ನಾಗಿರೋದು, ಸ್ವಲ್ಪ ಆಮೇಲೆ ಅದು ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಏನು ರೀಸನ್ ಅಂತಂದರೆ, ಕಾಮನೆಸ್ಟ್ ರೀಸನ್ ಇಸ್ ಮೇನ್ಲಿ ಬಿಕಾಸ್ ಆಫ್ ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ. ಸ್ಮಾಲ್ ಜೆನೆಟಿಕ್ ಮಿಸ್ಟೇಕ್ಸಿಂದ ಈ ಥರ ಪ್ರಾಬ್ಲಮ್ ಬರೋ ಚಾನ್ಸ್ ಇರುತ್ತೆ, ಅದು ಕಾಮನೆಸ್ಟ್ ರೀಸನು. ಇದರಲ್ಲಿ 5 ಮೇನ್ ಪ್ರಾಬ್ಲಮ್ ಬರುತ್ತೆ. ಒಂದೂವರೆ ವರ್ಷ ತನಕ ಚೆನ್ನಾಗಿರೋ ಮಗು, ನಡೀತಾ ಇರೋ ಮಗು, ಮಾತಾಡ್ತಿರೋದು ಒಂದು 2-3 ವರ್ಡ್ ಹೇಳ್ತಾರೋ ಮಗು, ಸಡನ್ನಾಗಿ ಹಿಂದೆ ಬೀಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾತೆಲ್ಲ ಸ್ವಲ್ಪ ಡೌನ್ ಆಗಿಬಿಡುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಡೌನ್ ಆಗುತ್ತೆ, ಐ ಕಾಂಟ್ಯಾಕ್ಟ್ ಪೂರ್ತಿ ಕಮ್ಮಿ ಆಗುತ್ತೆ, ರೆಸ್ಪಾನ್ಸ್ ಜಾಸ್ತಿ ಏನಿರಲ್ಲ, ಪೇರೆಂಟ್ಸ್ ಯಾರು ಅಂತಂದು ಗೊತ್ತಾಗಲ್ಲ. ಓವರ್ ಅ ಪೀರಿಯಡ್ ಆಫ್ 3-6 ಮಂತ್ಸ್ ಎಲ್ಲ ಕಂಪ್ಲೀಟ್ಲಿ ಹಿಂದೆ ಹೋಗ್ಬಿಡ್ತಾರೆ, ಅವ್ರದೇ ಲೋಕಲ್ ಎದ್ಬಿಡ್ತಾರೆ. ಸೊ ನೀವು ಕರೆದ್ರೆ ಮಾತಾಡಿದ್ರೆ ಏನೂ ರೆಸ್ಪಾನ್ಸ್ ಇರಲ್ಲ. ಸೊ ಈ 5 ಮೇನ್ ಪ್ರಾಬ್ಲಮ್ಸ್ ಇರುತ್ತೆ, ಐ ಕಾಂಟ್ಯಾಕ್ಟ್ ಕಮ್ಮಿ ಆಗುತ್ತೆ, ರೆಸ್ಪಾನ್ಸ್ ಕಮ್ಮಿ ಆಗುತ್ತೆ, ಸ್ಪೀಚ್ ಡೌನ್ ಆಗುತ್ತೆ, ಆ್ಯಂಡ್ ಓವರಾಲ್ ಒಂದು ಕಡೆ ಕೂತ್ಕೊಳ್ಳಲ್ಲ, ಬೇರೆಯವ್ರ ಜೊತೆ ಅಷ್ಟೊಂದು ಮಿಕ್ಸ್ ಆಗಲ್ಲ. ಸೊ ಇದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಮೇನ್ಲಿ ಜೆನೆಟಿಕ್ ಮಿಸ್ಟೇಕಿಂದ, ಸ್ಮಾಲ್ ಜೆನೆಟಿಕ್ ಮಿಸ್ಟೇಕ್ಸಿಂದ ಕಾಣಿಸ್ಕೊಳ್ಳುತ್ತೆ ಮೆಜಾರಿಟಿ ಆಫ್ ದ ಕೇಸಸಲ್ಲಿ. ಒಂದು 30% ಕೇಸಸಲ್ಲಿ ಬೇರೆ ಕಾರಣದಿಂದ ಇರುತ್ತೆ, ಎನ್ವಿರಾನ್ಮೆಂಟಲ್ ರೀಸನ್ಸ್ ಅಂತ ಹೇಳ್ತೇವೆ. ಲ್ಯಾಕ್ ಆಫ್ ಪ್ರಾಪರ್ ಸ್ಟಿಮ್ಯುಲೇಷನ್ ಆಗಿಲ್ಲ ಅಂತಂದರೆ, ಅಥವಾ ಫ್ಯಾಮಿಲಿಯಲ್ಲಿ ಸ್ವಲ್ಪ ಇಶ್ಯೂಸ್ ಇತ್ತು ಅಂತಂದರೆ ಈ ಥರ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಇಟ್ ಇಸ್ ಅ ಕಂಡೀಷನ್ ದಟ್ ಕ್ಯಾನ್ ಬಿ ರಿವರ್ಸಿಬಲ್. 10 ವರ್ಷ ಹಿಂದೆ ಆ ರಿವರ್ಸಿಬಿಲಿಟಿ ಇರಲಿಲ್ಲ, ನಮಗೆ ಅವಾಗ ಐಡಿಯಾನೇ ಇರಲಿಲ್ಲ ಆಟಿಸಮ್ ಬಗ್ಗೆ ಅಷ್ಟೊಂದು ಏನು ಮಾಡಬೇಕು ಅಂತ. ಸೊ ಮಕ್ಕಳು ಪ್ರೋಗ್ರೆಸಿವ್ಲಿ ಇನ್ನೂ ವರ್ಸ್ಟ್ ಆಗ್ತಾ ಹೋಗ್ತಾ ಇರ್ತಾರೆ. ಸೊ ಏನಾಗ್ಬಿಡುತ್ತೆ, ಇವಾಗ ನಮಗೆ ಲಾಸ್ಟ್ ಎಸ್ಪೆಷಲಿ 5 ವರ್ಷಲ್ಲಿ ಗೊತ್ತು ದಟ್ ಆಟಿಸಮ್ನ ರಿವರ್ಸ್ ಮಾಡ್ಬೋದು, ಇನ್ ಸಮ್ ಕೇಸಸ್ ಕಂಪ್ಲೀಟ್ಲಿ ಕ್ಯೂರು ಮಾಡ್ಬೋದು ಇನ್ ಅ ಸ್ಮಾಲ್ ಪರ್ಸೆಂಟೇಜ್. ಅರ್ಲಿಯಾಗಿ ಬಂದರೆ, ಅರ್ಲಿ ಸ್ಟೇಜಲ್ಲಿ ಬಂದರೆ, ನಾವು ಟ್ರೈನಿಂಗ್ ಕರೆಕ್ಟಾಗಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ರೆ ಬೇಗ ಇಂಪ್ರೂವ್ಮೆಂಟ್ ಆಗೋ ಚಾನ್ಸ್ ಇರುತ್ತೆ, ಪೂರ್ತಿ ಇಂಪ್ರೂವ್ಮೆಂಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಆ ಥರ ಇಟ್ಸ್ ಅ ಕಂಡೀಷನ್ ವೇರ್ ಅರ್ಲಿ ಅವೇರ್ನೆಸ್ ಬೇಕೇ ಬೇಕು. ಒಂದೂವರೆ ವರ್ಷದಲ್ಲಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ, ಥೆರಪಿ ಸ್ಟಾರ್ಟ್ ಮಾಡಿದ್ರೆ, 1 ವರ್ಷದಲ್ಲಿ ಪೂರ್ತಿ ರೆಡಿ ಮಾಡ್ಬೋದು ಮೋಸ್ಟ್ ಕೇಸಸಲ್ಲಿ, ಮೋಸ್ಟ್ ಚಿಲ್ಡ್ರನಲ್ಲಿ. ಅದೇ ಸೇಮ್ ಮಗು 1.5 ವರ್ಷ ಬದಲು 3 ವರ್ಷಕ್ಕೆ ಬಂದರೆ ಅವಾಗಲೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ, ಒಂದು 50-60% ಇಂಪ್ರೂವ್ ಮಾಡ್ಬೋದು ಪ್ರಾಪರ್ ಟ್ರೈನಿಂಗ್ ಕೊಟ್ಟು, ಬಟ್ ಪೂರ್ತಿ ಇಂಪ್ರೂವ್ಮೆಂಟ್ ಬರಲ್ಲ. ಸೊ ಅರ್ಲಿ ಇಂಟರ್ವೆನ್ಷನ್ ವೆರಿ ಇಂಪಾರ್ಟೆಂಟ್. ಸೊ ಅರ್ಲಿ ರೆಕಗ್ನಿಷನ್ನು, ಅರ್ಲಿ ಅದನ್ನು ಗುರುತಿಡಿದು, ಅರ್ಲಿ ನೀವು ಕರೆಕ್ಟಾಗಿ ಟ್ರೈನಿಂಗ್ ಮಾಡಿಸ್ಕೊಂಡ್ರೆ ಪೂರ್ತಿ ರೆಡಿ ಮಾಡಿಸ್ಬೋದು. ಇದು ಹುಟ್ಟೋ ಟೈಮಲ್ಲೇ ಇರುತ್ತೆ ಸ್ಮಾಲ್ ಜೆನೆಟಿಕ್ ಮಿಸ್ಟೇಕ್ಸಿಂದ. ಇವಾಗ ನಿಮಗೆ ಗೊತ್ತು, ಅರ್ಧ ಜೀನ್ಸ್ ಅಪ್ಪನ ಸೈಡಿಂದ ಬರುತ್ತೆ, ಅರ್ಧ ಜೀನ್ಸ್ ಅಮ್ಮನ ಸೈಡಿಂದ ಬರುತ್ತೆ, ಅದು ಮಿಕ್ಸ್ ಆಗಿ ನಿಮಗೆ ಮಗು ಹುಟ್ಟೋದು. ಸೊ ಆ ಮಿಕ್ಸಿಂಗಲ್ಲಿ ಏನಾಗುತ್ತೆ, ಅಪ್ಪ ಅಮ್ಮನ ಸೈಡಿಂದನೂ ಏನೂ ಪ್ರಾಬ್ಲಮ್ ಇರಲಿಲ್ಲ ಅಂದ್ರೂ ಕೂಡ ಆಲ್ಮೋಸ್ಟ್ 70% ಮಕ್ಕಳಿಗೆ ಈ ಥರ ಸ್ಮಾಲ್ ಜೆನೆಟಿಕ್ ಅದು ಮಿಕ್ಸ್ ಆಗ್ತಾರೆ, ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ಸ್ ಅಂತ ಹೇಳ್ತೇವೆ, ಮ್ಯೂಟೇಷನ್ಸ್ ಅಂತ. ಸೊ ಈ ಮ್ಯೂಟೇಷನ್ಸ್ ಯಾರಿಗೆ ಬೇಕಾದ್ರೂ ಆಗ್ಬೋದು, ನನಗೂ ಆಗ್ಬೋದು, ನಿಮಗೂ ಆಗ್ಬೋದು, ಬಟ್ ಕೆಲವು ಕ್ರಿಟಿಕಲ್ ಏರಿಯಾಲ್ಲಿ ಆ ಮಿಸ್ಟೇಕ್ ಆಯಿತು ಅಂತಂದರೆ ಆ ಮಿಕ್ಸ್ ಆಗ್ತಾರೆ ಬೇಕಾದ್ರೆ ಜೀನ್ಸು, ಅವಾಗ ನಿಮಗೆ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಸೊ ಹೊರಗಡೆಯಿಂದ ಪ್ರಿವೆಂಟ್ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಏನು ಅಂತಂದರೆ ನಾವು ಒನ್ ಥಿಂಗ್ ವಿಚ್ ಇಸ್ ಸಮ್ವಾಟ್ ಪ್ರಿವೆಂಟೇಬಲ್ ಅಂದರೆ, ಎಸ್ಪೆಷಲಿ ಈ ಕೊರೋನಾ ಪ್ಯಾಂಡಮಿಕ್ ಟೈಮಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವ ಮಕ್ಕಳು ಆ ಟೈಮಲ್ಲಿ ಆ 1 ವರ್ಷ 1.5 ವರ್ಷ ಆ ಸಸೆಪ್ಟೇಬಲ್ ಪೀರಿಯಡ್ ಅಂತ ಹೇಳ್ತೇವೆ, ಆ ಕ್ರಿಟಿಕಲ್ ಪೀರಿಯಡ್ ಅಂತ, ಆ ಪೀರಿಯಡಲ್ಲಿ ಜಾಸ್ತಿ ಮನೇನೆ ಒಳಗಡೆನೆ ಇದ್ದು ಜಾಸ್ತಿ ಹೊರಗಡೆ ಎನ್ವಿರಾನ್ಮೆಂಟಿಗೆ ಅಷ್ಟೊಂದು ಇಂಟ್ರಾಕ್ಷನ್ ಇಲ್ಲ, ಬಾಕಿ ಮಕ್ಕಳ ಜೊತೆ ಅಷ್ಟೊಂದು ಇಂಟ್ರಾಕ್ಷನ್ ಇಲ್ಲ, ಬೇರೆಯವ್ರ ಜೊತೆ ಇಂಟ್ರಾಕ್ಷನ್ ಇಲ್ಲ, ಜಾಸ್ತಿ ಸ್ಕ್ರೀನ್ ಟೈಮು, ಕಂಟಿನ್ಯೂಸಾಗಿ ಮೊಬೈಲು ಟಿ ವಿ ನೋಡಿಕೊಂಡು, ಆ ಥರ ಇದ್ದಾಗ ಆಟಿಸ್ಟಿಕ್ ಫೀಚರ್ಸ್ ಡೆವಲಪ್ ಆಗ್ಬೋದು. ಆಟಿಸಮ್ ಅಂತಲ್ಲ, ಆಟಿಸ್ಟಿಕ್ ಫೀಚರ್ಸು ಅವ್ರದೇ ಲೋಕಲ್ ವರ್ಡ್ ಹೋಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಇವಾಗ ಈ ಲಾಸ್ಟ್ 2 ವರ್ಷದಲ್ಲಿ ಪ್ಯಾಂಡಮಿಕ್ ಎಲ್ಲ ಬಂದಮೇಲೆ ಮೆಜಾರಿಟಿ ಮಕ್ಕಳು ಒಳಗಡೆನೇ ಇದ್ದಾರೆ, ಹೆದರಿಕೆಯಿಂದ ಎಲ್ಲ ಪೇರೆಂಟ್ಸು ಮಕ್ಕಳು ಒಳಗಡೆನೇ ಇಟ್ಕೊಂಡಿದ್ದಾರೆ, ಪೇರೆಂಟ್ಸು ಬಿಸಿ ಇದ್ದಾರೆ, ಸೊ ಕಂಟಿನ್ಯೂಸಾಗಿ ಎಲ್ಲರಿಗೂ ಸ್ಕ್ರೀನ್ ಟೈಮೇ ಕೊಡ್ತಾರೆ, ಮೊಬೈಲು ಲ್ಯಾಪ್ಟಾಪು ಟ್ಯಾಬ್ಸ್ ಕೊಡ್ತಾರೆ. ಸೊ ಈ ಲಾಸ್ಟ್ 2 ಇಯರ್ಸಲ್ಲಿ ನಾವು ನೋಡ್ತಾ ಇದ್ದೇವೆ ಲಾಟ್ ಆಫ್ ಚಿಲ್ಡ್ರನ್ ನಮಗೆ ಆಟಿಸ್ಟಿಕ್ ಫೀಚರ್ಸಿಂದ ಬರ್ತಾಯಿದ್ದಾರೆ, ಬಟ್ ಇಂಥ ಮಕ್ಕಳನ್ನ ನಾವು ಬೇಗ ರೆಡಿ ಮಾಡ್ಬೋದು, ಯಾಕಂದರೆ ಇದು ಪ್ಯೂರ್ ಆಟಿಸಮ್ ಅಲ್ಲ, ಆಟಿಸ್ಟಿಕ್ ಫೀಚರ್ಸು. ಸೊ ಈ ಥರ ಎನ್ವಿರಾನ್ಮೆಂಟ್ ನೀವು ಕೊಟ್ಟರೆ ಆಟಿಸಮ್ ಡೆವಲಪ್ ಆಗ್ಬೋದು ಕೆಲವು ಮಕ್ಕಳಲ್ಲಿ, ಯಾರಿಗೆ ಆ ಮ್ಯೂಟೇಷನ್ಸ್ ಇರುತ್ತೋ. ಸೊ ವೆರಿ ಇಂಪಾರ್ಟೆಂಟ್ ಎನ್ವಿರಾನ್ಮೆಂಟು, ಜೆನೆಟಿಕ್ಸ್ ನಾವೇನು ಮಾಡೋಕ್ಕಾಗಲ್ಲ, ಬಟ್ ಎನ್ವಿರಾನ್ಮೆಂಟ್ ನಾವು ಡೆಫಿನೆಟ್ಲಿ ಮಾಡ್ಬೋದು. ಸೊ ಇಂಟ್ರಾಕ್ಷನ್ ಸ್ವಲ್ಪ ಜಾಸ್ತಿ, ಬೇರೆಯವ್ರ ಜೊತೆ ಸ್ವಲ್ಪ ಮಿಕ್ಸ್ ಆಗೋ ಜಾಸ್ತಿ, ಆ್ಯಂಡ್ ಸ್ಕ್ರೀನ್ ಟೈಮ್ ಸ್ವಲ್ಪ ಕಮ್ಮಿ, ಪೇರೆಂಟ್ಸು ಕೂಡ ಮಕ್ಕಳ ಜೊತೆ ಕಂಟಿನ್ಯೂಸಾಗಿ ಇಂಟ್ರಾಕ್ಟ್ ಮಾಡ್ತಾರೆ. ಇವಾಗ ಏನಾಗ್ಬಿಡುತ್ತೆ, ನಮ್ಮದು ಬಿಸಿ ವರ್ಲ್ಡಲ್ಲಿ ಅಪ್ಪನೂ ವರ್ಕಿಂಗ್ ಅಮ್ಮನೂ ವರ್ಕಿಂಗ್, ಎವ್ರಿ ಒನ್ ಇಸ್ ವರ್ಕಿಂಗು. ಸೊ ಮಕ್ಕಳದ್ನ ಅಷ್ಟೊಂದು ಏನಾಗುತ್ತೆ, ಆ ಮುಂಚಿನ ಲೆವೆಲ್ ಆಫ್ ಇಂಟ್ರಾಕ್ಷನ್ ಕೊಡೋಕ್ಕಾಗಲ್ಲ. ಸೊ ಸ್ಕ್ರೀನು ಟೈಮು ಅದಲ್ಲೆಲ್ಲ ಇಟ್ಬಿಡ್ತಾರೆ. ಸೊ ಮಕ್ಕಳು 3-4 ಅವರ್ಸ್ ಸಮ್ಟೈಮ್ಸ್ ಅಪ್ ಟು 6 ಅವರ್ಸ್ ಮೊಬೈಲ್ ಟಿ ವಿಯಲ್ಲೇ ಇದ್ಬಿಡ್ತಾರೆ, ಅವಾಗ ನಿಮಗೆ ಈ ಫೀಚರ್ಸ್ ಬರೋ ಚಾನ್ಸ್ ಇರುತ್ತೆ. ಸೊ ಡೆಫಿನೆಟ್ಲಿ ಇದನ್ನು ನೋಡಿಕೊಂಡ್ರೆ ಲಾಟ್ ಆಫ್ ಆಟಿಸ್ಟಿಕ್ ಫೀಚರ್ಸ್ನ ನೀವು ಬರೆದಿರೋ ಹಂಗೆ ನೋಡ್ಕೊಬೋದು. ಜೆನೆಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ಇವಾಗ ಮಕ್ಕಳನ್ನ ಅರ್ಲಿ ಐಡೆಂಟಿಫಿಕೇಷನ್ ಅಂತ ಹೇಳ್ತೇವೆ. ಅರ್ಲಿ ಐಡೆಂಟಿಫಿಕೇಷನ್ ಅಂತಂದರೆ ಅದು ನೀವು ಬೈ 1 ಇಯರಲ್ಲೇ ನೀವು ಗುರುತಿಡಿಬೋದು, ಸಮ್ಟೈಮ್ಸ್ ಬೈ 10 ಮಂತ್ಸಲ್ಲೇ ಗುರುತಿಡಿಬೋದು. ಒನ್ ಆಫ್ ದ ಅರ್ಲಿಯೆಸ್ಟ್ ಸೈನ್ಸ್ ಏನು ಅಂತಂದರೆ ಇಸ್ ವ್ಯಾಕ್ಸಿನೇಷನ್. ವ್ಯಾಕ್ಸಿನೇಷನಿಗೆ ಹೋದಾಗ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಹೆದರ್ಕೊಂತಾರೆ, ಇಂಜೆಕ್ಷನ್ ಕೊಟ್ಟಾಗ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ಮಕ್ಕಳಲ್ಲಿ ಏನಾಗುತ್ತೆ, ಈವನ್ ಬಿಫೋರ್ ಆರ್ಟಿಸ್ಟಿಕ್ ಫೀಚರ್ಸ್ ಬರೋಕ್ಕಿಂತ ಮುಂಚೆನೆ, ರೆಸ್ಪಾನ್ಸ್ ಎಲ್ಲ ಡೌನ್ ಆಗೋಕ್ಕಿಂತ ಮುಂಚೆನೆ ಪೇನಿಗೆ ಅವರಿಗೆ ಅಷ್ಟೊಂದು ರೆಸ್ಪಾನ್ಸ್ ಇರಲ್ಲ. ವ್ಯಾಕ್ಸಿನೇಷನ್ ಕೊಟ್ಟನು ಕೂಡ ಅಳಲ್ಲ, ಅವರೇ ಲೋಕಲಲ್ಲಿ ಇರ್ತಾರೆ, ಅಷ್ಟೊಂದೆಲ್ಲ ಇದು ಮಾಡಲ್ಲ. ಮಾತಾಡ್ಸ್ದಾಗ ಮಾತಾಡ್ತಾರೆ, ಬಟ್ ಆ ಬೇರೆ ಎಕ್ಸ್ಟರ್ನಲ್ ಸ್ಟಿಮ್ಯುಲೇಷನ್
ಸೆಂಟೆನ್ಸು. ಆಮೇಲೆ ಬೈ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ಸಲ್ಲಿ ಯಾವ ಮಗು ಮಾತಾಡ್ತಾ ಇರೋದು, ಎರಡು ಮೂರು ವರ್ಡ್ ಸ್ವಲ್ಪ ಹೇಳ್ತಾ ಇರೋ ಮಗು ಸಡನ್ ಆಗಿ ಮಾತು ಸ್ಟಾಪ್ ಆದರೆ ಇದು ಅರ್ಲಿಯೆಸ್ಟ್ ಸೈನ್. ಇವಾಗ ಎಷ್ಟೊಂದು ಜನ ಹೇಳ್ತಾರೆ, ಓಕೆ ಫ್ಯಾಮಿಲಿಯಲ್ಲಿ ನಿಮ್ಮಪ್ಪ ಅಥವಾ ನಿಮ್ಮದು ಅಂಕಲ್ಲು 3 ವರ್ಷಕ್ಕೆ ಮಾತಾಡಿದ್ರು, 4 ವರ್ಷಕ್ಕೆ ಮಾತಾಡಿದ್ರು, ಪರವಾಗಿಲ್ಲ ಆಮೇಲೆ ತೋರಿಸೋಣ, ಅದು ಓಕೆ. ಬಟ್ ಯಾವ ಮಗು ಮಾತು ಸ್ಟಾರ್ಟ್ ಆಗಿ ಮತ್ತೆ 2-3 ತಿಂಗಳಲ್ಲೇ ಅಲ್ಲೇ ಸ್ಟಾಪ್ ಆಗಿಬಿಟ್ರೆ, ಒಂದು 2-3 ವರ್ಡ್ ಅಮ್ಮ ಅಪ್ಪ ಅಂತ ಹೇಳುತ್ತೆ ಅಥವಾ ತಾತ ಅಜ್ಜಿ ಅಂತ ನೋಡ್ಕೊಂಡು ಗುರುತಿಡ್ಕೊಂಡು ಹೇಳುತ್ತೆ, 2-3 ತಿಂಗಳು ಈ ಥರ ಮಾಡಿಕೊಂಡು ಸಡನ್ ಆಗಿ ಅದು ಸ್ಟಾಪ್ ಆದರೆ ಅದು ಒನ್ ಆಫ್ ದ ಅರ್ಲಿಯೆಸ್ಟ್ ಸೈನ್ಸ್. ಅವಾಗ ವೇಟ್ ಮಾಡಬೇಡಿ, ಯಾಕಂದರೆ ಆ ಸ್ಟೇಜಲ್ಲಿ ಪಿಕಪ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರೆ, ಥೆರಪಿ ಮಾಡಿದ್ರೆ ಪೂರ್ತಿ ಇಂಪ್ರೂವ್ಮೆಂಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಕಂಪ್ಲೀಟ್ಲಿ ನಾರ್ಮಲ್ ಮಗು ಯಾವಾಗ ಮಾತು ಹಿಂದೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೋ, ಐ ಕಾಂಟ್ಯಾಕ್ಟ್ ದೃಷ್ಟಿ ಸ್ವಲ್ಪ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ, ರೆಸ್ಪಾನ್ಸ್ ಸ್ವಲ್ಪ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ, ಆ ಸ್ಟೇಜಲ್ಲೇ ಕರ್ಕೊಂಬನ್ನಿ. ಅದು ಮಗು ಕಂಪ್ಲೀಟ್ಲಿ ನಾರ್ಮಲ್ ಇರ್ಬೋದು, ಇವಾಗ ಕೆಲವರು ಬರ್ತಾರೆ ಅರ್ಲಿ ಸ್ಟೇಜಲ್ಲಿ, ಅವಾಗ ನಾವೇ ಹೇಳ್ತೇವೆ ಎಲ್ಲ ನಾರ್ಮಲ್ ಆಗಿದೆ ವರಿ ಮಾಡಬೇಡಿ ಅಂತ. ಬಟ್ ಅದು ನಾವು ಹೇಳಿದ್ರೆ ಬೆಟರು, 80% ಮಕ್ಕಳು ಈ ಥರ ಬಂದಾಗ ಅವ್ರಿಗೆ ಆಟಿಸಮ್ ಆಗಲೇ ಸ್ಟಾರ್ಟ್ ಆಗಿರುತ್ತೆ. ಸೊ ಐ ಕಾಂಟ್ಯಾಕ್ಟ್ ಕಮ್ಮಿ ಆಯಿತು, ಮಾತು ಹಿಂದೆ ಹೋಯಿತು ಅಥವಾ ರೆಸ್ಪಾನ್ಸ್ ಕಮ್ಮಿ ಆಯಿತು, ಈ 3 ಐಟಮ್ ಇತ್ತು ಅಂತಾರೆ. ಅಥವಾ ಒಂದು ಕಡೆ ಕೂತ್ಕೊಳ್ಳಲ್ಲ, ಓಡಾಡ್ತಾ ಇರ್ತಾರೆ, ಸಿಕ್ಕಾಪಡೆ ಓಡಾಡ್ತಾ ಇರ್ತಾರೆ. ಎಷ್ಟೊಂದು ಜನ ಮಕ್ಕಳು ಹೈಪರ್ ಆ್ಯಕ್ಟಿವ್ ಇರ್ತಾರೆ, ಬಟ್ ಇದು ರೆಸ್ಪಾನ್ಸೇ ಮಾಡಲ್ಲ, ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಓಡಾಡ್ತಾ ಇರ್ತಾರೆ. ಸೊ ಆ ಥರ ಇದ್ದಾಗಲೂ ಕೂಡ ಕರ್ಕೊಂಬರೋದು ಬೆಟರು, ಯಾಕಂತಂದರೆ ಆ ಸ್ಟೇಜಲ್ಲಿ 6 ಮಂತ್ಸ್ ಟು 1 ಇಯರಲ್ಲಿ ಪೂರ್ತಿ ರೆಡಿ ಮಾಡಿಬಿಡ್ಬೋದು. ಸೊ ಐ ಕಾಂಟ್ಯಾಕ್ಟ್ ರೆಸ್ಪಾನ್ಸ್ ಮಾತು ಹಿಂದೆ ಹೋಗೋದು, ಈ 3 ಐಟಮ್ ವೆರಿ 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 ಇಂಪಾರ್ಟೆಂಟ್. ಅದನ್ನು ಐಡೆಂಟಿಫೈ ಮಾಡಿ ಕರ್ಕೊಂಬಂದರೆ ಎಷ್ಟೋ ಡಿಫ್ರೆನ್ಸ್ ಮಾಡ್ಬೋದು. ಇವಾಗ ಅದೇ ವೇಟ್ ಮಾಡ್ತೇವೆ, ಇನ್ಯಾರೋ ಫ್ಯಾಮಿಲಿಯಲ್ಲಿ ಲೇಟಾಗಿ ಮಾತಾಡಿದ್ರು, ಲೇಟಾಗಿ ಇದು ಮಾಡಿದ್ರು ಅಂತೆಲ್ಲ ಹೇಳ್ಕೊಂಡು 4 ವರ್ಷಕ್ಕೆಲ್ಲ ಬರ್ತಾರೆ. ಸೊ ಅವಾಗ ಬಂದಾಗಲೂ ಇಂಪ್ರೂವ್ ಮಾಡ್ಬೋದು, ಬಟ್ ಆ ಮಗುನ ನಾವು ಬರೀ ಒಂದು 50-60% ಇಂಪ್ರೂವ್ ಮಾಡ್ಬೋದು. ಸ್ವಲ್ಪ ರೆಸ್ಪಾನ್ಸ್, ಸ್ವಲ್ಪ ಮಾತು, ಸ್ವಲ್ಪ ಇಂಟ್ರಾಕ್ಷನ್, ಸ್ವಲ್ಪ 50% ಮಾತ್ರ ಮಾಡ್ಬೋದು, ಪೂರ್ತಿ ಮಾಡೋಕ್ಕಾಗಲ್ಲ. ಸೊ ಪೂರ್ತಿ ಜೀವನ ಅವ್ರಿಗೆ ಸ್ವಲ್ಪ ಡಿಪೆಂಡೆನ್ಸಿ ಬೇಕಾಗುತ್ತೆ, ಯಾರಾದರೂ ಅವ್ರು ಡಿಪೆಂಡ್ ಮಾಡಬೇಕಾಗತ್ತೆ. ಬಟ್ ಅದೇ ಮಗು 4 ವರ್ಷ ಬದಲು 1.5 ವರ್ಷಕ್ಕೆ ಬಂದಿದ್ದರೆ, ಯಾಕಂದರೆ ಈ 1 ವರ್ಷಕ್ಕೂ ಈ ಸಿಂಪ್ಟಮ್ಸ್ ಇರುತ್ತೆ, 1.5 ವರ್ಷಕ್ಕೆ ಬಂದಿದ್ದರೆ ಪೂರ್ತಿ ರೆಡಿ ಮಾಡ್ಬೋದು, ಪೂರ್ತಿ ಡೆಫಿನೆಟ್ಲಿ ರೆಡಿ ಮಾಡ್ಬೋದು. ಸೊ ಲೇಟಾಗಿ ಬಂದರೆ ಕಷ್ಟ, ಇಂಪ್ರೂವ್ ಮಾಡ್ಬೋದು ಬಟ್ ಪೂರ್ತಿ ಮಾಡೋಕ್ಕಾಗಲ್ಲ. ಟ್ರೀಟ್ಮೆಂಟೇ ತೊಗೊಳ್ಳಿಲ್ಲ ಅಂತಂದರೆ ಅಮ್ಮ ಪ್ರೋಗ್ರೆಸಿವ್ಲಿ ಜಾಸ್ತಿ ಆಗಿಬಿಡ್ತಾರೆ. ಸೊ ಇವಾಗ ಆಟಿಸಮಲ್ಲಿ ಹೇಗೆ ಅಂದರೆ 1.5 ವರ್ಷದಲ್ಲಿ ಸ್ಟಾರ್ಟ್ ಆದರೆ ನಿಮಗೆ ನೆಕ್ಸ್ಟ್ 2 ವರ್ಷದಲ್ಲಿ ಸಿಕ್ಕಾಪಟ್ಟೆ ಬ್ಯಾಡ್ ಆಗಿಬಿಡ್ತಾರೆ, ರೆಸ್ಪಾನ್ಸ್ ಇರಲ್ಲ, ಐ ಕಾಂಟ್ಯಾಕ್ಟ್ ಇರಲ್ಲ, ಗಲಾಟೆಗಳು ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಬರೀ ಒಂದು ಕಡೆ ಕೂತ್ಕೊಡೋದಿಲ್ಲ, ಓಡಾಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಗಲಾಟೆ ಇರುತ್ತೆ, ಹ್ಯಾಂಡಲ್ ಮಾಡೋದೇ ಕಷ್ಟ ಇರುತ್ತೆ. ಎಷ್ಟೊಂದು ಜನ ಪೇರೆಂಟ್ಸ್ ಅವಾಗ ಬರ್ತಾರೆ. ಸೊ ಯಾಕಂದರೆ ಅವಾಗ ಬರಲೇಬೇಕಾಗತ್ತೆ, ಯಾಕಂದರೆ ಅವ್ರು ಕೂತ್ಕೊಳ್ಳೋದಿಲ್ಲ, ಏನಾರೋ ಸಾಮಾನ್ಯ ತೆಗೆದು ಬಿಸಾಕ್ತಾರೆ, ಕೆಲವು ಮಕ್ಕಳೆಲ್ಲ ಬಂದು ಟಿವಿನ ಒಡೆದಾಕಿರೋದೆಲ್ಲ ಇರುತ್ತೆ, ಅವಾಗ ಬರ್ತಾರೆ. ಸೊ ಎವೆಂಚುಲಿ ಬಂದೇ ಬರ್ತಾರೆ, ಬಟ್ ಎಷ್ಟು ಬೇಗ ಬರ್ತಿರೋ ಅಷ್ಟೇ ಒಳ್ಳೆಯದು, ಅದು ಇಂಪಾರ್ಟೆಂಟ್.